ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸೇವಾದಳ ವತಿಯಿಂದ ಪದಾಧಿಕಾರಿಗಳ ಸಭೆ, ರಾಜ್ಯಾಧ್ಯಕ್ಷರಾದ ಎಂ ರಾಮಚಂದ್ರನ್ ನೇತೃತ್ವದಲ್ಲಿ ಹಾಗೂ ಕರ್ನಾಟಕ ಉಸ್ತುವಾರಿಗಳಾದ ಬಲರಾಮ್ ಮತ್ತು ಮಹಿಳಾ ಸೇವಾದಳ ಹಾಗೂ ಯಂಗ್ ಬ್ರಿಗೇಡ್ ಮತ್ತು ಅನೇಕ ಪದಾಧಿಕಾರಿಗಳು ಒಳಗೊಂಡಂತೆ ಮುಂಬರುವ ದಿನಗಳಲ್ಲಿ ಸೇವಾದಳದ ಸಂಘಟನೆಯನ್ನು ಬಲಗೊಳಿಸಲು 2023 ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ತರಲು ಸಂಘಟನೆಯನ್ನು ಬಲಗೊಳಿಸಬೇಕು ಒಮ್ಮತದ ನಿರ್ಣಯ ತೆಗೆದುಕೊಳ್ಳಲಾಯಿತು. ಇದೇ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರಾದ ಎಂ ರಾಮಚಂದ್ರ ಮಾತನಾಡಿ, ಕಾಂಗ್ರೆಸ್ ಪಕ್ಷ ಬಲಗೊಳಿಸಲು ಶಕ್ತಿ ಮೀರಿ ನಮ್ಮ ಸೇವಾದಳದ ಕಾರ್ಯಕರ್ತರು ದುಡಿಯುತ್ತಾರೆ. ಬರೀ ಪದಾಧಿಕಾರಿಗಳ ಸಭೆ ಅಂದರೆ ಅಧ್ಯಕ್ಷರು, ಕಾರ್ಯಾಧ್ಯಕ್ಷರು, ಉಪಾಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ಪರಭಾರಿ 3 ಜನ ಇದ್ದಾರೆ. ಎನ್ ಟಿ ಸಿ ಯಂಗ್ ಬ್ರಿಗೇಡ್ ಮಹಿಳಾ ಮತ್ತು ಧ್ವಜ ಪ್ರಭಾರಿ ಟ್ರೈನಿಂಗ್ ಚೀಫ್ ಆ್ಯಂಡ್ ದೀಪ್ ಗುಡಿ ಅದನ್ನು ನಾವು ಕರೆದು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸೇವಾದಳನ ಯಾವ ರೀತಿ ಬಲಪಡಿಸೋದು, ಬರುವ 2023 ಚುನಾವಣೆಯಲ್ಲಿ ಯಾವ ರೀತಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳ ಜೊತೆಯಲ್ಲಿ ಕೆಲಸ ಮಾಡಬೇಕು ಮತ್ತು ಜಿಲ್ಲಾವಾರುಗಳು ಕಾಂಗ್ರೆಸ್ ಸೇವಾದಳನ ಯಾವ ರೀತಿ ಬಲಪಡಿಸಬೇಕು ಮತ್ತು ಮುಂದಿನ ತಿಂಗಳು ನಡೆಯಲಿರುವ 15 ಶಿಬಿರವನ್ನು ಯಾವ ರೀತಿ ನಡೆಸಬೇಕು ಅಂತ ಹೇಳಿ ಒಂದು ಪೂರ್ಣವಾದ ಚರ್ಚೆಯನ್ನು ಮಾಡಿದ್ದೀವಿ. ಶಿಬಿರ ಇದೇ ತಿಂಗಳು ಇತ್ತು, ಯಾಕೆ ಸರ್ ಮುಂದೂಡಿದ್ರೆ? ಇಲ್ಲ, KPCC ಅಧ್ಯಕ್ಷರು ಚಿಂತನ ಮಂಥನ ಶಿಬಿರವನ್ನು ಇಟ್ಕೊಂಡಿದ್ದಾರೆ. ಈ ತಿಂಗಳು 30 ಎಲ್ಲ ಜಿಲ್ಲೆಗಳಲ್ಲಿ ಚಿಂತನ ಮಂಥನ ಶಿಬಿರ ಇದೆ. ಎಲ್ಲ ಸೇವಾದಳ ಕಾರ್ಯಕರ್ತರು ಅಲ್ಲಿ ಭಾಗವಹಿಸಬೇಕು ಅಂತ ಹೇಳುವ ಒಂದು ಸುತ್ತೋಲೆಯನ್ನು ನಾನು ಕೊಟ್ಟಿದ್ದಾರೆ. ಆದ್ದರಿಂದ ಅವರೇ ಖುದ್ದಾಗಿ ಮುಂದೆ ಹಾಕಿ ಅಂತೇಳಿ ನನಗೆ ಹೇಳಿದ್ದಾರೆ. ನಿರ್ಣಯಗಳು ಏನು ತೊಗೊಂಡ್ರಿ ಸರ್ ಇವತ್ತು? ನಿರ್ಣಯ ಏನಿಲ್ಲ, ನಿರ್ಣಯ ಅಂತ ಅಂದರೆ ಎಲ್ಲರೂ ಒಗ್ಗೂಡಿ ಸೇವಾದಳದ ನಾಸು ಅಡಿಕರ್ ಅವರು ಹಾಕಿಕೊಟ್ಟ ಒಂದು ಮಾರ್ಗದಲ್ಲಿ ನಾವು ನಡೀಬೇಕು ಮತ್ತು ಅವರು ಹಾಕಿಕೊಟ್ಟಂಥ ಒಂದು ಸೇವೆಯ ಮನೋಭಾವವನ್ನು ಮೈಗೂಡಿಸ್ಕೋಬೇಕು ಮತ್ತು ಎಲ್ಲರ ಜೊತೆಯಲ್ಲಿ ಜಾತಿ ಧರ್ಮ ಅನ್ನದೇ ಹೊಂದಾಣಿಕೆಯಿಂದ ಬಾಳಬೇಕು ಮತ್ತು ಎಲ್ಲ ಜಿಲ್ಲೆಗಳಲ್ಲಿ 50 ಸೇವಾದಳ ಕಾರ್ಯಕರ್ತರನ್ನ ತರಬೇತಿ ಮಾಡಿ ಅಲ್ಲಿ ಸಂಘಟನೆಗೆ ಬಿಡಬೇಕು ಅಂತೇಳಿ ಒಂದು ನಿರ್ಣಯವನ್ನು ಎಲ್ಲರೂ ಜೊತೆಗೂಡಿ ತೆಗೆದುಕೊಂಡಿದ್ದೀವಿ.